ವಿಶ್ವನಾಥ್ ಗೆ ಶಿಷ್ಯನಾದ ಪ್ರಶಾಂತ್ ಸಂಬರಗಿ. ಒಂದೇ ವಾರದಲ್ಲಿ ಗೇಮ್ ಚೇಂಜ್ ಮಾಡಿದ ಕಿಚ್ಚ ಸುದೀಪ್. ಬಿಗ್ ಬಾಸ್ ನಲ್ಲಿ ಏನ್ ಬೇಕಾದರೂ ಆಗಬಹುದು, ಇಂದು ಹಾರಾಡಿದವರು ನಾಳೆ ಮುಗ್ಗರಿಸಿ ಬೀಳಬಹುದು. ಪ್ರಶಾಂತ್ ಸಂಬರಗಿ ಮತ್ತು ವಿಶ್ವನಾಥ್ ನಡುವೆಯೂ ಹಾಗೆಯೇ ಆಗಿದೆ. ಈ ವಿಷಯ ತಿಳ್ಕೊಬೇಕಂದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹಾಗೆ ನೀವಿನ ನಮ್ಮ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮೊದಲ ವಾರದಲ್ಲಿ ನಾಮಿನೇಷನ್ ನಿಂದ ಬಚಾವ್ ಆಗಲು ಇದ್ದ ಟಾಸ್ಕ್ ನಲ್ಲಿ ವಿಶ್ವನಾಥ್ ಅವರನ್ನು ಪ್ರಶಾಂತ್ ಸಂಬರಗಿ ಪ್ರತಿಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಂಡಿದ್ದರು. ಅವರ ಆಯ್ಕೆಗೆ ಕಾರಣ ಎಂದು ಕೇಳಿದಕ್ಕೆ ವಿಶ್ವನಾಥ್ ತುಂಬಾ ವೀಕ್ ಸ್ಪರ್ಧಿ, ನನ್ನ ಸ್ವಾರ್ಥಕ್ಕಾಗಿ ಅವರನ್ನ ಆಯ್ಕೆ ಮಾಡಿಕೊಂಡೆ ಎಂದು ಪ್ರಶಾಂತ್ ಸಂಬರಗಿ ಉತ್ತರ ನೀಡಿದರು. ಅಲ್ಲದೆ ಆ ಟಾಸ್ಕ್ ನಲ್ಲಿ ವಿಶ್ವನಾಥ್ ಎದುರು ಪ್ರಶಾಂತ್ ಗೆದ್ದು ಬೀಗಿದರು. ಆದರೆ ತಮ್ಮನ್ನು ವೀಕ್ ಎಂದು ಕರೆದಿದ್ದ ವಿಶ್ವನಾಥ್ ಗೆ ಬೇಸರ ಮೂಡಿಸಿತ್ತು. ಎರಡನೇ ವಾರದಲ್ಲಿ ಪಂಚಾಯಿತಿಯಲ್ಲಿ ಒಂದು ಹಾಡು ಹೇಳುವಂತೆ ವಿಶ್ವನಾಥ್ ಗೆ ಸುದೀಪ್ ಸೂಚಿಸಿದರು. ಅದರಂತೆ ಮನೆಯೊಳಗೆ ತಾವೇ ಕಂಪೋಸ್ ಮಾಡಿದ್ದ ಹಾಡನ್ನು ವಿಶ್ವನಾಥ್ ಹೇಳಿದರು. ಅದೇ ಹಾಡಿನ ನಾಲ್ಕು ಸಾಲು ಹೇಳುವಂತೆ ಪ್ರಶಾಂತ್ ಗೆ ಸುದೀಪ್ ಸೂಚಿಸಿದರು. ಆದರೆ ಪ್ರಶಾಂತ್ ಹಾಡಿದ ರೀತಿ ಅಷ್ಟಾಗಿ ಯಾರಿಗೂ ಹಿಡಿಸಲಿಲ್ಲ. ಇನ್ನೊಂದು ವಾರದೊಳಗೆ ಕಲಿತು ಹಾಡುತ್ತೇನೆ ಎಂದು ಪ್ರಶಾಂತ್ ಭರವಸೆ ನೀಡಿದರು. ಅವರಿಗೆ ಹಾಡು ಕಲಿಸುವ ಜವಾಬ್ದಾರಿಯನ್ನು ವಿಶ್ವನಾಥ್ ಗೆ ವಹಿಸಲಾಗಿದೆ. ಅಂದು ವೀಕ್ ಎಂದು ಪರಿಗಣಿಸಿದ ವಿಶ್ವನಾಥ್ ಗೆ ಇಂದು ಹಾಡಿನ ವಿಚಾರದಲ್ಲಿ ಪ್ರಶಾಂತ್ ಶಿಷ್ಯರಾಗಿದ್ದಾರೆ. ಒಬ್ಬರು ಒಂದು ವಿಚಾರದಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಇನ್ನೊಂದು ವಿಚಾರದಲ್ಲಿ ವೀಕ್ ಆಗಿರುವುದು ಸಹಜ. ಮಾತುಗಾರಿಕೆ ಮತ್ತು ಟಾಸ್ಕ್ ವಿಚಾರದಲ್ಲಿ ಪ್ರಶಾಂತ್ ಸ್ಟ್ರಾಂಗ್ ಆಗಿರಬಹುದು, ಆದರೆ ಆಡುಗಾರಿಕೆಯಲ್ಲಿ ಅವರು ವೀಕ್ ಎಂಬುದು ಎಲ್ಲರ ಎದುರು ಬಹಿರಂಗ ಆಗಿದೆ. ಈ ವಿಚಾರವನ್ನು ಮನಗಣಿಸುವ ಸಲುವಾಗಿ ಸುದೀಪ್ ಈ ಟಾಸ್ಕ್ ನೀಡಿದ್ದಾರ? ಹಾಡು ಕುರಿತು ಪ್ರಶಾಂತ್ ಎಲ್ಲರ ಎದುರಲ್ಲೂ ಬೇಷ್ ಅನ್ನಿಸಿಕೊಳ್ತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಮುಂದಿನ ವಾರದ ಪಂಚಾಯಿತಿಯಲ್ಲಿ ಉತ್ತರ ಸಿಗಲಿದೆ. ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.